ಭಾರತೀಯ ವೈದ್ಯರ ಸಂಘ, ತಜ್ಞ ವೈದ್ಯರ ಸಂಘ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬಹು ಅಂಗಾಂಗ ದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಮಂಗಳಾ ಸ್ಟೇಡಿಯಂ ಬಳಿಯಿಂದ ಆರಂಭಗೊಂಡ ಜಾಥಾ ಬಳ್ಳಾಲ್ಬಾಗ್, ಲಾಲ್ಬಾಗ್, ಲೇಡಿ ಹಿಲ್ ಮೂಲಕ ಆಗಮಿಸಿ ಮಂಗಳಾ ಸ್ಟೇಡಿಯಂ ಬಳಿ ಸಮಾಪನ ಕಂಡಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್, ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ವೈ ಶೆಟ್ಟಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ಡಿಸಿಪಿ ಹನುಮಂತರಾಯ್, ವೆಲ್ನಾಕ್ ಡಿಎಂಒ ಡಾಕ್ಟರ್ ರಾಜೇಶ್ವರಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ, ಭಾರತೀಯ ವೈದ್ಯರ ಸಂಘದ ಮಂಗಳೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಸಚ್ಚಿದಾನಂದ ರೈ, ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಎಎಂಸಿ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ದಿವಾಕರ್, ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ದಂತ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಶಿವಶರಣ ಶೆಟ್ಟಿ ಮುಂತಾದವರು ಹಾಜರಿದ್ದರು. ಅಂಗಾಂಗ ದಾನದ ಅರಿವು ಮೂಡಿಸಲಿಕ್ಕೋಸ್ಕರ ಈ ಒಂದು ವಾಕಥಾನ್ ಅನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ನಮಗೆ ಬಂದಿದೆ. ನಾಗರಿಕರಿಂದ ಹಾಗೂ ಮಕ್ಕಳಿಂದ ತುಂಬ ಸಂಖ್ಯೆಯಲ್ಲಿ ಬಂದು ಈ ವಾಕಥಾನಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಆಯೋಜಿಸಿದ್ದೆ ಹೇಳಿದರೆ, ಈ ಅಂಗಾಂಗ ದಾನದ ಅರಿವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಕಡಿಮೆ ಇದೆ. ಈಗಾಗಲೇ ನಮಗೆ ಗೊತ್ತಿದ್ದ ಹಾಗೆ ಸುಮಾರು ಜನ, ಲಕ್ಷಾಂತರ ಜನರು ಅಂಗಾಂಗ ವೈಫಲ್ಯತೆಯಿಂದ ಸಾವನ್ನಪ್ತಾ ಇದ್ದಾರೆ ಪ್ರತಿ ವರ್ಷ. ಅದೇ ಥರ ಇನ್ನೊಂದು ಕಡೆ ನೋಡುವಾಗ ಸುಮಾರು ಜನ ಈ ಆಕ್ಸಿಡೆಂಟ್ ಆಗಿಬಿಟ್ಟು ಬ್ರೈನ್ ಡೆಡ್ ಆಗಿ ಡಿಕ್ಲೇರ್ ಮಾಡಿಬಿಟ್ಟು ಅವರು ಮೃತಪಡ್ತಾರೆ.